ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಕೆ ಇ ಅವರು ಈಗ ತಾನೇ ಎರಡು ಕ್ಲಾರಿಫಿಕೇಷನನ್ನು ವಿದ್ಯಾರ್ಥಿಗಳಿಗೋಸ್ಕರ ನೀಡಿದ್ದಾರೆ ಸೊ ಅದನ್ನು ನೀವು ನೋಡಬೇಕು ಅಂತಂದರೆ ಇಲ್ಲಿ ಪ್ರವೇಶ ಅಂತ ಇದೆ ಅದರಲ್ಲಿ ಹೋಗ್ಬಿಟ್ಟು ಸೊ ಯು ಜಿ ನೀ ಟೂ ತೌಸಂಡ್ ಟ್ವೆಂಟಿ ಒನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಅಧಿಸೂಚನೆ ಅಂತ ಇದೆ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಫಸ್ಟ್ ಒಂದು ನಾನು ನಿಮಗೆ ಜಿ ಆರ್ ಮೆಡಿಕಲ್ ಕಾಲೇಜ್ ಬಗ್ಗೆ ಕೇಳ್ತಾ ಇದ್ದೀನಿ ಸೊ ಒಂದಷ್ಟು ಜನ ವಿದ್ಯಾರ್ಥಿಗಳು ನನಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದರು ಸರ್ ಇದು ಸೀಟ್ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ಜಿ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ಇರುವಂಥ ಸೀಟ್ಗಳೇನಿದೆ ಸೊ ಅದನ್ನು ಸೀಟ್ ಮೆಟ್ರಿಕ್ಸಲ್ಲಿ ತೋರಿಸ್ತಾ ಇಲ್ಲ ಅಂಥೇಳಿ ಆದರೆ ಕೆ ಇ ಅವರ ಕಡೆಯಿಂದ ಈಗ ತಾನೇ ಒಂದು ಕ್ಲಾರಿಫಿಕೇಷನ್ ಬಂದಿದೆ ಅದೇನಂತಂದರೆ ಜಿ ಆರ್ ಮೆಡಿಕಲ್ ಕಾಲೇಜ್ನಲ್ಲಿ ಯಾವ್ಯಾವ ಸೀಟ್ಸ್ ಉಳಿದಿತ್ತು ಅಂದರೆ ಅದು ಮ್ಯಾನೇಜ್ಮೆಂಟ್ ಮತ್ತು ಎನ್ ಆರ್ ಐಗಳನ್ನು ಗಳನ್ನು ಹೊರತುಪಡಿಸಿ ಅವೆರಡನ್ನ ಬಿಟ್ಟು ಉಳಿದಂಥ ಎಲ್ಲ ಸೀಟ್ಗಳನ್ನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸ್ಟೇಟಸ್ ನಲ್ಲಿ ಪರಿಗಣಿಸಬೇಕು ಅಂತ ಹೇಳಿ ಸೊ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದ್ದಾರೆ ಅದು ಡೈರೆಕ್ಟರೇಟ್ ಮೆಡಿಕಲ್ ಎಜುಕೇಶನ್ ಇಂದ ಬಂದಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಕೆಇ ಅವರು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಉಳಿದಿರುವಂತಹ ಎಲ್ಲ ಸೀಟ್ಗಳನ್ನು ಲಿಂಗ್ವಿಸ್ಟಿಕ್ ಮೈನಾರಿಟಿ ಸ್ಟೇಟಸ್ ಅಂಡರ್ ಕನ್ಸಿಡರ್ ಮಾಡಿದ್ದಾರೆ ಅದಕ್ಕಾಗಿ ನಿಮಗೆ ಪ್ರೈವೇಟ್ ಜಿ ಎಂ ಪಿ ಕೆಟಗರಿ ಆಗಿರ್ಬೋದು ಗೌರ್ಮೆಂಟ್ ಕೆಟಗರಿ ಆಗಿರ್ಬೋದು ಜಿ ಆರ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ಸೀಟ್ಗಳು ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ನೀವು ನೋಡ್ಬೋದು ಜಿ ಆರ್ ಮೆಡಿಕಲ್ ಕಾಲೇಜಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂಡರ್ ಅಲ್ಲಿ ತೆಲುಗು ಮೈನಾರಿಟಿ ಏನೋ ಇರ್ಬೋದು ಸೊ ಅದರ ಅಂಡರ್ ಇಲ್ಲಿ ಬರ್ತಾ ಇದೆ ತೆಲುಗುನು ತಮಿಳು ಏನದು ಎಮ್ ಯು ಕೆಟಗರಿ ಅಂತ ಇದೆ ಸೊ ಅಲ್ಲಿ ನಿಮಗೆ ತೋರಿಸ್ತಾ ಇದ್ದಾರೆ ಸೊ ಅವರು ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಎರಡನೇದಾಗಿ ಎರಡನೇದಾಗಿ ನನಗೊಂದು ಗಾದೆ ನೆನಪಾಗ್ತಾ ಇದೆ ಅದೇನಂತಂದರೆ ಊರು ಕೊಳ್ಳೆ ಹೊಡೆದು ಹೋದ ಮೇಲೆ ಕೋಟೆಯ ಬಾಗಿಲು ಹಾಕಿದ್ರಂತೆ ಆ ರೀತಿ ಅಂದರೆ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ದವ್ರು ಈಗ ತಾನೇ ರಿಲೀಸ್ ಮಾಡಿರುವಂಥ ಒಂದು ನೋಟಿಫಿಕೇಷನ್ ಪ್ರಕಾರ ನಾನು ಆಲ್ರೆಡಿ ಭಾಳಷ್ಟು ವಿಡಿಯೋಗಳನ್ನ ಮಾಡಿ ಹೇಳಿದ್ದೆ ಜೆ ಜಿ ಎಮ್ ಎಮ್ ಸಿ ಮೆಡಿಕಲ್ ಕಾಲೇಜಿನಲ್ಲಿರುವಂಥ ಫೀಸ್ಟ್ರಕ್ಚರ್ನ ಆದಷ್ಟು ಬೇಗ ಕ್ಲಾರಿಫಿಕೇಷನ್ ಕೊಡಿ ಕೆ ಎದಲ್ಲಿ ಅಂಥೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಅವರ ಪೇರೆಂಟ್ಸ್ಗಳು ಇದರಿಂದ ತೊಂದರೆಯನ್ನು ಅನುಭವಿಸಿ ಆಗಿದೆ ಅನುಭವಿಸ್ತಾ ಇದ್ದಾರೆ ಕೂಡ ಆದರೆ ಈಗ ಈಗ ಕೆ ಎಲ್ಲಿ ಈಗ ಬಂದಿರುವಂಥ ನೋಟಿಫಿಕೇಷನ್ ಏನಂತಂದರೆ ಶ್ರೀ ಜೆ ಜಿ ಎಂ ಎಂ ಎಮ್ ಸಿ ಕಾಲೇಜಲ್ಲಿ ಏನಿದೆ ಶೇಕಡ ಇಪ್ಪತ್ತೈದರಷ್ಟು ಗೋರ್ಮೆಂಟ್ ಸೀಟ್ ಏನು ಕರು ಗೌರ್ಮೆಂಟ್ಗೆ ಕೊಟ್ಟಿದ್ದಾರೆ ಜೆ ಜಿ ಎಮ್ ಎಮ್ ಸಿ ಕಾಲೇಜವರು ಆ ಒಂದು ಗೌರ್ಮೆಂಟ್ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ನೈನ್ ಸೆವೆಂಟಿ ಏಟ್ ರುಪೀಸ್ ಇದೆ ಅಂದರೆ ಪ್ರೈವೇಟ್ ಕಾಲೇಜಿನ ನೈನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಏನಿತ್ತು ಅದರ ಐವತ್ತು ಪರ್ಸೆಂಟ್ ಶುಲ್ಕವನ್ನು ಗೋರ್ಮೆಂಟಿನ ಸೀಟ್ಸ್ ಏನಿತ್ತು ಒನ್ ಲ್ಯಾಕ್ ಫೋರ್ಟಿ ಒನ್ ತೌಸಂಡ್ ನೀವು ಕಟ್ಟಲೇಬೇಕು ಪ್ಲಸ್ ಅದಕ್ಕೆ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ನೈನ್ ಸೆವೆಂಟಿ ಏಟ್ ರುಪೀಸ್ಗಳನ್ನು ನೀವು ಕಟ್ಟಬೇಕಾಗ್ತದ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ ಅಂದರೆ ಜೆ ಜಿ ಎಮ್ 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 ಸಿ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಇರುವಂಥ ಒಂದು ಡೌಟ್ ಏನಿತ್ತು ಕೆ ಇ ವೆಬ್ಸೈಟಲ್ಲಿ ಇನ್ನೂ ಕೂಡ ಯಾಕೆ ಇದರ ಬಗ್ಗೆ ಹೇಳಿಲ್ಲ ಅಂತೇಳಿ ನಾನು ಎರಡು ಮೂರು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಸೊ ಅದರ ಬಗ್ಗೆ ಕ್ಲಾರಿಟಿಯನ್ನು ಈಗ ಕೊಟ್ಟಿದ್ದಾರೆ ಅದು ನಾನು ಆಲ್ರೆಡಿ ಹೇಳಿದ್ನಲ್ಲ ಆಲ್ರೆಡಿ ಊರೆಲ್ಲ ಕೊಳ್ಳೆ ಹೊಡೆದು ಆಗಿಬಿಡ್ತು ಈಗ ಕೋಟೆ ಬಾಗಿಲು ಮುಚ್ಚಿಕೊಂಡ್ರೆ ಆಲ್ರೆಡಿ ಕೊಳ್ಳೆ ಹೊಡೆದು ಹೋಗಿ ಹೋದವರಿಗೆ ಹೋಗಾಗ್ಬಿಟ್ಟಿದೆ ಈಗ ಅಂದರೆ ಆಲ್ರೆಡಿ ಇಲ್ಲಿ ಏನಾಗಿಬಿಟ್ಟಿದೆ ಅದನ್ನು ಯಾಕೆ ಯಾವ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಇದರ ಬಗ್ಗೆ ನೋಟಿಫಿಕೇಷನ್ ಬರಬೇಕಿತ್ತೋ ಆವಾಗ ಬಂದಿಲ್ಲ ಈಗ ಇದರ ಅವಶ್ಯಕತೆ ಅಷ್ಟು ಇಲ್ಲ ಈಗ ಬಂದಿದೆ ಅಷ್ಟೇ ಈಗ ವಿದ್ಯಾರ್ಥಿಗಳ ಪೇರೆಂಟ್ಸ್ಗಳು ಇದನ್ನು ನೋಡಿ ಖುಷಿ ಪಡ್ಬೋದು ಈಗಾದರೂ ಬಿಟ್ಟಿದ್ದಾರಪ್ಪ ಅಂಥೇಳಿ ಆದರೆ ದಿಸ್ ಇಸ್ ನಾಟ್ ದ ವೇ ಟು ಹ್ಯಾಂಡಲ್ ದಿಸ್ ಬಟ್ ಇರಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಏನು ಹೇಳ್ತೀವಲ್ಲ ಅಟ್ ಲೀಸ್ಟ್ ಸೊ ಆದಷ್ಟು ಬೇಗ ಅವರಿಗೆ ಬುದ್ಧಿ ಬಂದಿದೆ ಮತ್ತು ಕೊಟ್ಟಿದ್ದಾರೆ ಕೂಡ ಇದು ಎರಡು ಕ್ಲಾರಿಫಿಕೇಷನ್ ನಿಮಗೆ ಹೇಳಬು ಹೇಳಬೇಕಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೆಸ್ಟ್